ಇಂದು ಅಷ್ಟಮಿ ತಿಥಿ ಅದ್ಭುತವಾದಂಥ ದಿನ ವಿಶೇಷ ಅಂತಂದರೆ ಈ ದಿನ ಜನ್ಮಾಷ್ಟಮಿಯನ್ನು ಸಂಭ್ರಮ ಸಡಗರದಿಂದ ಆಚರಣೆ ಮಾಡ್ತಾ ಇದ್ದೀವಿ ಜನ್ಮಾಷ್ಟಮಿ ಅಂದರೆ ಶ್ರೀಕೃಷ್ಣನ ಜನನವಾದಂತಹ ದಿನ ಈ ದಿನವನ್ನು ಜನ್ಮಾಷ್ಟಮಿ ಕೃಷ್ಣ ಜನ್ಮಾಷ್ಟಮಿ ಗೋಕುಲಾಷ್ಟಮಿ ಹೀಗೆ ನಾನಾ ಹೆಸರಿನಿಂದ ಕರಿತೀವಿ ನಾನಾ ಪ್ರಾಂತ್ಯದಲ್ಲಿ ನಾನಾ ರೀತಿಯಲ್ಲಿ ಈ ಒಂದು ಆಚರಣೆಯನ್ನ ಮಾಡ್ತಾರೆ ಕೃಷ್ಣನ ಆರಾಧನೆಯನ್ನ ಮಾಡ್ತಾರೆ ಭಕ್ತಿ ಶ್ರದ್ಧೆಯಿಂದ ಯಾರೆಲ್ಲ ಈ ಕೃಷ್ಣನ ಆರಾಧನೆ ಮಾಡ್ತಾರೋ ಅವರಿಗೆ ಆ ಶ್ರೀ ಕೃಷ್ಣ ಪರಮಾತ್ಮ ಬೇಡಿದಂಥ ವರಗಳನ್ನು ನೀಡ್ತಾನೆ ಅಂತಲೇ ಹೇಳಲಾಗುತ್ತೆ ಹಾಗೆ ಹಬ್ಬವನ್ನ ಆಚರಣೆ ಮಾಡದೇ ಇರುವಂಥವರು ಅದನ್ನ ಮುಂಚಿನಿಂದನೂ ಆಚರಿಸದೇ ಇರುವಂಥವರು ಕೂಡ ಈ ದಿನ ಈ ಒಂದು ದೀಪಾರಾಧನೆ ಮಾಡೋದ್ರಿಂದ ಆ ಶ್ರೀಕೃಷ್ಣನ ಕೃಪೆಗೆ ಪಾತ್ರರಾಗ್ತೀರ ಜನ್ಮ ದಾರಿದ್ರ್ಯವಿರಲಿ ಯಾವುದೇ ರೀತಿಯ ಸಮಸ್ಯೆಗಳಿರಲಿ ಹಣಕಾಸಿನ ಸಮಸ್ಯೆ ಆರೋಗ್ಯ ಸಮಸ್ಯೆ ಮಾನಸಿಕವಾದಂಥ ಸಮಸ್ಯೆ ಕುಟುಂಬ ವರ್ಗದಲ್ಲಿ ಸಮಸ್ಯೆ ವೃತ್ತಿ ಜೀವನದಲ್ಲಿ ಸಮಸ್ಯೆ ಯಾವುದೇ ಸಮಸ್ಯೆ ಇದ್ರೂ ಕೂಡ ಸಮಸ್ಯೆಯಿಂದ ಹೊರಬರ್ಬೋದು ಅತ್ಯಂತ ಸುಲಭವಾಗಿ ಹೊರಬರ್ಬೋದು બળગે ಆರರಿಂದ ಎಂಟು ಗಂಟೆ ಒಳಗಡೆ ಅಥವಾ ಸಾಯಂಕಾಲ ಆರರಿಂದ ಎಂಟು ಗಂಟೆ ಒಳಗಡೆ ಈ ಒಂದು ದೀಪಾರಾಧನೆಯಿಂದ ಮಾಡೋದರಿಂದ ಎಂತಹದ್ದೇ ದಾರಿದ್ರ್ಯವಿದ್ದರೂ ಕೂಡ ಆ ದಾರಿದ್ರ್ಯ ನಿವಾರಣೆ ಆಗುತ್ತೆ ಅಂತಲೇ ಹೇಳ್ಬೋದು ಅಷ್ಟಮಿ ಅಷ್ಟಮಿ ಅಂದರೆ ಅಷ್ಟ ಕಷ್ಟಗಳನ್ನು ನಿವಾರಣೆ ಮಾಡ್ಕೊಳ್ಳುವಂಥದ್ದು ಅಂತಲೇ ನಾವು ಅನಾದಿ ಕಾಲದಿಂದ ಈ ಒಂದು ಮಾತನ್ನು ಹೇಳ್ಕೊಳ್ತಾ ಬರ್ತೀವಿ ಎಂತಹದೇ ಕಷ್ಟವಿದ್ರು ಕೂಡ ನಿವಾರಣೆ ಮಾಡ್ಕೊಳುವಂಥ ಶಕ್ತಿಯುತವಾದಂಥ ದಿನ ಅದರಲ್ಲೂ ವಿಶೇಷವಾಗಿ ಈ ದಿನ ಶ್ರೀಕೃಷ್ಣ ಜನ್ಮಾಷ್ಟಮಿ ಶ್ರಾವಣ ಮಾಸದ ಅಷ್ಟಮಿ ತಿಥಿಯ ದಿನ ರೋಹಿಣಿ ನಕ್ಷತ್ರದಲ್ಲಿ ಋಷಭರಾಶಿಯಲ್ಲಿ ಶ್ರೀಕೃಷ್ಣನ ಜನ್ಮವಾಯಿತು ಶ್ರೀಕೃಷ್ಣನ ಜನನವಾಯಿತು ದೇವಕಿ ವಾಸುದೇವನ ಎಂಟನೆಯ ಪುತ್ರನಾಗಿ ಅಷ್ಟಮಿಯ ದಿನ ಜನಿಸಿದಂತ ಶ್ರೀಕೃಷ್ಣನೆಂದರೆ ಬಹಳ ಭಕ್ತಿ ಭಾವ ಪ್ರೀತಿ ಗೌರವ ಈ ದಿನ ಅದ್ಭುತವಾಗಿ ಶ್ರೀಕೃಷ್ಣ ಜನ್ಮಾಷ್ಟಮಿಯನ್ನು ಪ್ರತಿಯೊಬ್ಬರು ಕೂಡ ಆಚರಣೆ ಮಾಡ್ತೀವಿ ಆದರೆ ಒಂದಷ್ಟು ಜನರು ಈ ಒಂದು ಆಚರಣೆಯನ್ನ ಮಾಡೋದಿಲ್ಲ ಅಂಥವರು ತಮ್ಮ ಕಷ್ಟಗಳ ನಿವಾರಣೆಗೆ ಮಾಡಿಕೊಳ್ಳುವಂಥ ಈ ಒಂದು ದೀಪಾರಾಧನೆ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ವಿಡಿಯೋನ ಪೂರ್ತಿಯಾಗಿ ನೋಡಿ ಆವಾಗಲೇ ನಿಮಗೆ ಅರ್ಥವಾಗುತ್ತೆ ಹೊಸಬರಾಗಿದ್ದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋ ಇಷ್ಟವಾದ್ರೆ ವಿಡಿಯೋ ಒಂದು ಲೈಕ್ ಕೊಡಿ ಶ್ರೀಕೃಷ್ಣ ಜನ್ಮಾಷ್ಟಮಿಯ ದಿನ ಈ ಒಂದು ದೀಪಾರಾಧನೆ ಅದರಲ್ಲೂ ವಿಶೇಷವಾಗಿ ಆರರಿಂದ ಎಂಟು ಗಂಟೆಯ ಒಳಗಡೆ ಈ ಒಂದು ಎಲೆಯ ಮೇಲೆ ದೀಪಾರಾಧನೆ ಮಾಡುವಂಥದ್ದು ದಾರಿದ್ರ್ಯ ನಿವಾರಣೆಗೆ ಹಣಕಾಸಿನ ಸಮಸ್ಯೆಗಳನ್ನ ನಿವಾರಣೆ ಮಾಡಿಕೊಳ್ಳೋದಿಕ್ಕೆ ವೃತ್ತಿ ಜೀವನದಲ್ಲಿ ಯಶಸ್ಸನ್ನ ಕಾಣೋದಿಕ್ಕೆ ವ್ಯಾಪಾರ ವಹಿವಾಟುಗಳಲ್ಲಿ ಅಭಿವೃದ್ಧಿಯನ್ನ ಕಾಣೋದಿಕ್ಕೆ ಈ ಒಂದು ಎಲೆಯ ಮೇಲೆ ದೀಪಾರಾಧನೆ ಮಾಡಬೇಕಾಗುತ್ತೆ ಕಮಲದ ಎಲೆ ತಾವರೆ ಹೂವಿನ ಎಲೆ ಏನಿರುತ್ತೆ ಕಮಲದ ಎಲೆ ತಾವರೆ ಹೂವಿನ ಎಲೆ ಮೇಲೆ ಈ ಒಂದು ದೀಪಾರಾಧನೆ ಮಾಡೋದ್ರಿಂದ ಹಣಕಾಸಿನ ಸಮಸ್ಯೆ ದಾರಿದ್ರ್ಯಗಳು ನಿವಾರಣೆ ಆಗುತ್ತೆ ವೃತ್ತಿ ಜೀವನದಲ್ಲೂ ಕೂಡ ಯಶಸ್ಸನ್ನ ಕಾಣ್ತಿರೋ ವ್ಯಾಪಾರ ವಹಿವಾಟುಗಳಲ್ಲಿ ಅತ್ಯಂತ ಅಭಿವೃದ್ಧಿಯನ್ನ ಕಾಣ್ತೀರಾ ಹಾಗೆ ಮಾನಸಿಕವಾಗಿ ಸಮಸ್ಯೆಗಳು ಅನಾರೋಗ್ಯ ಸಮಸ್ಯೆಗಳು ಕುಟುಂಬ ವರ್ಗದಲ್ಲಿ ಸಮಸ್ಯೆಗಳು ಜಗಳ ಕದನಗಳು ಕೋರ್ಟ್ ಕಚೇರಿ ವ್ಯಾಜ್ಯಗಳನ್ನು ಅನುಭವಿಸ್ತಾ ಇದ್ದೀರಾ ಅಂತಂದ್ರೆ ಈ ಒಂದು ಎಲೆ ಹರಳಿ ಎಲೆ ಅರಳಿ ಎಲೆಯ ಮೇಲೆ ದೀಪಾರಾಧನೆಯನ್ನ ಮಾಡಬೇಕಾಗುತ್ತೆ ಆರರಿಂದ ಎಂಟು ಗಂಟೆಯೊಳಗೆ ವಿಶೇಷ ಮುಹೂರ್ತದಲ್ಲಿ ಆರರಿಂದ ಎಂಟು ಗಂಟೆ ಒಳಗಡೆ ದೀಪಾರಾಧನೆ ಮಾಡೋದರಿಂದ ಕುಟುಂಬ ವರ್ಗದಲ್ಲಿ ಆಗುವಂಥ ಸಮಸ್ಯೆಗಳು ಕೋರ್ಟ್ ಕಚೇರಿ ವೆಚ್ಚಗಳು ಜಗಳ ಕದನಗಳಿಂದ ನಿವಾರಣೆಯನ್ನ ಹೊಂದುತ್ತೀರಾ ಅಂತಲೇ ಹೇಳಲಾಗುತ್ತೆ ಹಾಗೆ ಅದರ ಜೊತೆಗೆ ಸಂತಾನ ಅಭಿವೃದ್ಧಿಗಿಂತ ಸಾಕಷ್ಟು ಸಮಸ್ಯೆಗಳನ್ನು ಅನುಭವಿಸ್ತಾ ಇದ್ದರೆ ಹಾಗೆ ಮಕ್ಕಳ ಭಾಗ್ಯವನ್ನ ಪಡಿಬೇಕು ಅಂದ್ರೆ ಮಕ್ಕಳಿದ್ದು ಕೂಡ ಮಕ್ಕಳಿಂದ ಏನಾದರೂ ಸಮಸ್ಯೆಗಳನ್ನ ಅನುಭವಿಸ್ತಾ ಇದ್ದೀರಾ ಅಂತಂದ್ರೆ ಈ ಒಂದು ಪ್ರತ್ಯೇಕವಾದ ಹಣ್ಣುಗಳನ್ನ ದಾನ ಮಾಡಬೇಕಾಗತ್ತೆ ಬೆಳಗ್ಗೆಯಿಂದ ಸಾಯಂಕಾಲದ ಒಳಗಡೆ ಯಾವ ಸಂದರ್ಭದಲ್ಲಾದರೂ ಕೂಡ ನೀವು ಈ ಹಣ್ಣುಗಳನ್ನು ದಾನ ಮಾಡೋದ್ರಿಂದ ಯಾರಿಲ್ಲ ಸಂತಾನ ಅಭಿವೃದ್ಧಿ ಅವರುದ್ದಿ ಇಲ್ಲದೆ ಕಷ್ಟಗಳನ್ನ ಅನುಭವಿಸ್ತಾ ಇದ್ದೀರಾ ಅವರು ಕೂಡ ಸಂತಾನ ಅಭಿವೃದ್ಧಿ ಆಗುತ್ತೆ ಮಕ್ಕಳಿದ್ದು ಕೂಡ ಮಕ್ಕಳಿಂದ ತೊಂದರೆ ತಾಪತ್ರೆಗಳನ್ನ ಕೆಲವೊಮ್ಮೆ ಅನುಭವಿಸ್ತಾ ಇರ್ತೀವಲ್ವ ಕಿರಿಕಿರಿ ಮಾಡುವಂಥದ್ದು ಮಕ್ಕಳು ಏನೋ ಒಂದು ತುಂಟುತನ ಮಾಡುವಂಥದ್ದು ನಿಂತಲ್ಲಿ ನಿಲ್ಲೋಲ್ಲ ಕುಂತಲ್ಲಿ ಕೂರೋದಿಲ್ಲ ಈ ರೀತಿ ಸಮಸ್ಯೆಗಳು ಮಾಡ್ತಾ ಆ ಅಲ್ಲಿ ಈ ಯಾವುದೇ ರೀತಿಯ ದೋಷಗಳಿದ್ರೂ ಕೂಡ ಆ ದೋಷಗಳು ನಿವಾರಣೆ ಆಗುತ್ತೆ ಈ ದಿನ ವಿಶೇಷವಾದಂತಹ ಒಂದು ದಿನ ಜನ್ಮಾಷ್ಟಮಿ ಆಚರಣೆ ಅಂದರೆ ವಿಶೇಷ ಬಾಲಕೃಷ್ಣನನ್ನು ಕೂರಿಸಿ ಮನೆಯಲ್ಲಿ ಪೂಜಿಸುವಂಥದ್ದು ಈ ದಿನ ಆಯಿತಾ ಪ್ರಕಾರ ಬೆಳಗ್ಗೆ ಬೇಗ ಶೀಘ್ರವಾಗಿ ಎದ್ದು ಮನೆಯ ಸ್ವಚ್ಛತ ಕಾರ್ಯಗಳನ್ನೆಲ್ಲ ಮುಗಿಸ್ಕೊಂಡು ಅನ ಅನಂತರ ಸ್ನಾನಾದಿಗಳನ್ನೆಲ್ಲ ಮುಗಿಸ್ಕೊಂಡು ಅನಂತರವಾಗಿ ವಿಗ್ರಹಗಳಿದ್ರೆ ಕೃಷ್ಣನ ವಿಗ್ರಹಗಳು ದೇವರ ವಿಗ್ರಹಗಳಿದ್ರೆ ಜಲಾಭಿಷೇಕವನ್ನು ಮಾಡಿದ ನಂತರ ಕೃಷ್ಣನ ಆರಾಧನೆ ಮಾಡುವಂಥದ್ದು ವಿಶೇಷವಾಗಿ ಮನೆಯಲ್ಲಿ ಹೆಜ್ಜೆ ಗುರುತುಗಳನ್ನು ಬರೆಯುವಂಥದ್ದು ಕೃಷ್ಣನಿಗೆ ಪ್ರಿಯವಾದಂಥ ಚಕ್ಕಲಿ ನಿಪ್ಪಟ್ಟು ಕೋಡುಬಳೆಗಳು ಹಾಗೆ ಡ್ರೈ ಫ್ರೂಟ್ಸ್ ಲಡ್ಡುಗಳಾಗಿರ್ಬೋದು ಹಣ್ಣುಗಳು ಕಲ್ಲು ಸಕ್ಕರೆ ಈ ರೀತಿ ಪದಾರ್ಥಗಳು ಬೆಣ್ಣೆ ಬೆಣ್ಣೆಯನ್ನು ಉಪಯೋಗಿಸಿ ಮಾಡುವಂತಹ ಪದಾರ್ಥಗಳು ಈ ಪದಾರ್ಥಗಳು ಹಾಲು ಬೆಣ್ಣೆಗಳನ್ನು ಇಟ್ಟು ಕೃಷ್ಣನನ್ನು ಆರಾಧನೆ ಮಾಡುವಂಥದ್ದೇ ವಿಶೇಷ ಈ ಕೃಷ್ಣನ ಜನ್ಮಾಷ್ಟಮಿ ಅಂದರೇ ಅಷ್ಟೊಂದು ಒಂದು ಆ ಅದ್ದೂರಿಯಿಂದ ಒಂದು ಕೃಷ್ಣನ ಈ ಜನನ ದಿನವನ್ನು ಆಚರಿಸುವಂಥದ್ದು ನಮ್ಮ ಹಿಂದೂ ಧರ್ಮದಲ್ಲಿ ಸನಾತನ ಧರ್ಮದ ಅನಾದಿ ಕಾಲದಿಂದ ನಡ್ಕೊಂಡು ಬಂದಿರುವಂತಹ ಪದ್ಧತಿ ಅಂತಲೇ ಹೇಳಲಾಗುತ್ತೆ ಈ ಕೃಷ್ಣನ ಆರಾಧನೆ ಮಾಡಿ ಕೃಷ್ಣನ ಒಂದು ಕೃಪೆಗೆ ಪಾತ್ರರಾಗುವುದರ ಜೊತೆಗೆ ಯಾರೆಲ್ಲ ಈ ಅಷ್ಟಮಿಯನ್ನು ಆಚರಣೆ ಮಾಡದೆ ಇದ್ದರೂ ಕೂಡ ಈ ಪ್ರಕಾರದಲ್ಲಿ ದೀಪಾರಾಧನೆಯನ್ನ ಮಾಡ್ಕೊಳ್ಳಿ ನಿಮ್ಮ ಸಮಸ್ಯೆಗಳು ಏನೇ ಇದ್ದರೂ ಕೂಡ ಆ ಸಮಸ್ಯೆಗಳಿಂದ ಅತಿ ಶೀಘ್ರದಲ್ಲಿ ನೀವು ಹೊರಬರ್ತೀರಾ ಅಂತಲೇ ಹೇಳಲಾಗತ್ತೆ ಹಾಗೂ ಇದನ್ನು ಎಲೆಯಿಂದ ನಾವು ದೀಪಾರಾಧನೆ ಮಾಡಬೇಕು ಅಂದರೆ ಕಮಲದ ಎಲೆ ಅಥವಾ ತಾವರೆ ಎಲೆ ಅಂತ ಏನು ಹೇಳ್ತೀವಿ ಈ ಎಲೆಯಿಂದ ನಾವು ದೀಪಾರಾಧನೆ ಅಂತ ಮಾಡುವಂಥದ್ದೇ ವಿಶೇಷ ತಾವರೆ ಎಲೆ ನಿಮಗೆ ಸಿಕ್ಕಲಿಲ್ಲ ಅಂದ್ರೆ ಏನು ತೊಂದರೆ ಇಲ್ಲ ವಿಳೆದೆಲೆಯನ್ನು ಕೂಡ ನೀವು ಉಪಯೋಗಿಸ್ಬೋದು ಆದರೆ ತಾವರೆ ಎಲೆಯನ್ನು ಇಟ್ಬಿಟ್ಟು ದೀಪಾರಾಧನೆ ಮಾಡೋದು ತುಂಬಾನೇ ವಿಶೇಷ ಒಂದು ಮಣ್ಣಿನ ದೀಪವಾಗಲಿ ಅಥವಾ ಯಾವುದಾದ್ರೂ ನಿಮ್ಮ ಮನೆಯಲ್ಲಿ ನೀವು ನಿತ್ಯ ಯೂಸ್ ಮಾಡುವಂಥ ಒಂದು ದೊಡ್ಡ ಸೈಜಿನ ದೀಪ ಆದರೂ ಪರವಾಗಿಲ್ಲ ಆ ದೀಪವನ್ನು ನೀವು ತೆಗೆದುಕೊಳ್ಳಿ ಅದಕ್ಕೆ ನೀವು ಎಂಟು ಬತ್ತಿಗಳನ್ನ ಹಾಕಿ ಅಷ್ಟ ದಿಕ್ಕುಗಳಿಗೂ ಕೂಡ ಆ ಜ್ಯೋತಿಗಳು ಉರಿಬೇಕು ಹಾಗಾಗಿ ಎಂಟು ಬತ್ತಿಗಳನ್ನ ಹಾಕಿ ತುಪ್ಪ ಅಥವಾ ನೀವು ಎಳ್ಳೆಣ್ಣೆಯನ್ನ ಉಪಯೋಗಿಸಿದ್ರೆ ಆ ಎಳ್ಳೆ ನೀವು ಇಟ್ಬಿಟ್ಟು ಆ ಎಳ್ಳೆಯಿಂದಲೇ ನೀವು ದೀಪಾರಾಧನೆ ಮಾಡುವಂಥದ್ದು ವಿಶೇಷ ಅಂತಂದರೆ ಅಷ್ಟ ದೀ ಅಷ್ಟ ಬತ್ತಿಗಳನ್ನ ಉಪಯೋಗಿಸ್ಬಿಟ್ಟು ಉಪಯೋಗ ದೀಪಾರಾಧನೆ ಮಾಡುವಂಥದ್ದು ಅಥವಾ ಒಂದೇ ದೀಪಕ್ಕೆ ಎಂಟು ಬತ್ತಿಯನ್ನು ಹಾಕಿ ನೀವು ದೀಪಾರಾಧನೆ ಮಾಡ್ಬೋದು ಅಥವಾ ಎಂಟು ದೀಪಗಳನ್ನು ಇಟ್ಟು ಅಷ್ಟ ದೀಪಗಳನ್ನು ಇಟ್ಟು ದೀಪಾರಾಧನೆ ಮಾಡುವಂಥದ್ದು ವಿಶೇಷ ಮನೆಯಲ್ಲಿ ಈಶಾನ್ಯ ಮೂಲೆಯಲ್ಲಿ ಈ ದೀಪಗಳನ್ನು ನೀವು ಅರೇಂಜ್ ಮಾಡ್ಕೋಬೇಕು ಆ ದೀಪಗಳನ್ನು ನೀವು ಇಟ್ಟು ಮಾಡ್ಬೋದು ಅಥವಾ ನೀವು ದೇವರ ಕೋಣೆ ಏನಿರುತ್ತೆ ನೀವು ದೇವರ ಕೋಣೆಯಲ್ಲೂ ಕೂಡ ಈ ಒಂದು ದೀಪವನ್ನು ಬೆಳಗಿಸ್ಬೋದು ಬೆಳಗ್ಗೆ ಆರರಿಂದ ಎಂಟು ಗಂಟೆ ಒಳಗೂ ಕೂಡ ಮಾಡ್ಕೋಬೋದು ಸಾಯಂಕಾಲ ಆರರಿಂದ ಎಂಟು ಗಂಟೆ ಒಳಗೂ ಕೂಡ ಮಾಡ್ಕೋಬೋದು ಈ ವಿಶೇಷ ತಿಥಿಯಲ್ಲಿ ನೀವು ವಿಶೇಷವಾಗಿ ಈ ದಿನ ನೀವು ಆಚರಣೆ ಮಾಡೋದರಿಂದ ನಿಮ್ಮ ಯಾವುದೇ ಸಮಸ್ಯೆಗಳಿದ್ರೂ ಕೂಡ ಆ ಸಮಸ್ಯೆಗಳಿಂದ ಅತಿ ಶೀಘ್ರವಾಗಿ ಬರ್ತೀರಾ ಅಂತಲೇ ನಮಗೆ ಹೇಳಾಗತ್ತೆ ಹಾಗಾಗಿ ಈ ದಿನ ಈ ಒಂದು ದೀಪಾರಾಧನೆಯನ್ನು ಮಾಡಿ ಅದರ ಜೊತೆಗೆ ದೇವಾಲಯಕ್ಕೆ ಹೋಗ್ತಾ ಇದ್ದೀರಾ ಇಲ್ಲ ಏನಾದ್ರೂ ನೀವು ಅಹ್ ಆ ದೇವಾಲಯದ ಆವರಣದಲ್ಲಿ ಯಾವ್ದಾದ್ರು ಚಿಕ್ಕ ಚಿಕ್ಕ ಮಕ್ಕಳಿದ್ರು ಕೂಡ ಅವ್ರಿಗೆ ನೀವು ಬಾಳೆಹಣ್ಣು ಅಥವಾ ದಾಳಿಂಬೆ ಹಣ್ಣು ಈ ವ ಈ ಎರಡು ಪದಾರ್ಥಗಳನ್ನು ನೀವು ಕೊಡೋದ್ರಿಂದ ಈ ಎರಡು ಹಣ್ಣುಗಳನ್ನು ನೀವು ಮಕ್ಕಳಿಗೆ ಒಂದು ಐದು ಜನಕ್ಕಾದ್ರೂ ದಾನ ಮಾಡೋದ್ರಿಂದ ನಿಮ್ಮ ಸಮಸ್ಯೆಗಳು ಏನೇ ಇದ್ದರೂ ಕೂಡ ಅದರಲ್ಲೂ ಮುಖ್ಯವಾಗಿ ಸಂತಾನಕ್ಕೆ ಸಂಬಂಧಪಟ್ಟಂಥ ಸಮಸ್ಯೆಗಳಿದ್ರು ಕೂಡ ನಿವಾರಣೆ ಆಗುತ್ತೆ ಮಕ್ಕಳೇನಾದರೂ ಕೀಟ್ಲೆ ಮಾಡೋದು ರಗಳೇ ಮಾಡೋದು ತುಂಬ ತೊಂದರೆಗಳನ್ನು ಅನುಭವಿಸ್ತಾ ಇದ್ದೀರ ಮಕ್ಕಳಿಂದ ಅಂದರೆ ಆ ಸಮಸ್ಯೆಗಳಿಂದನು ಕೂಡ ಹೊರ ಬರ್ತೀರಾ ಅಂತ ನಮಗೆ ಪುರಾಣದಲ್ಲಿ ತಿಳಿಸ್ಕೊಡಲಾಗಿದೆ ಅಷ್ಟೊಂದು ವಿಶೇಷವಾದಂತಹ ಈ ದಿನದಂದು ವಿಶೇಷವಾಗಿ ಈ ರೀತಿಯಾಗಿ ನೀವು ದೀಪಾರಾಧನೆಯನ್ನು ಮಾಡಿ ಹಾಗೆ ಮಕ್ಕಳಿಗೆ ಈ ಪದಾರ್ಥಗಳನ್ನು ದಾನವಾಗಿ ನೀಡಿ ಅತ್ಯಂತ ಅಭಿವೃದ್ಧಿಯನ್ನ ಒಂದು ತೀರ ಮಕ್ಕಳ ಭಾಗ್ಯ ಇಲ್ಲದೋರೋರು ಮಕ್ಕಳ ಭಾಗ್ಯವನ್ನು ಕೂಡ ನೀವು ಅನುಭವಿಸ್ತೀರಾ ಅಂತಲೇ ನಮಗೆ ಪುರಾಣದಲ್ಲಿ ತಿಳಿಸ್ಕೊಡಲಾಗಿದೆ ಹಾಗಾಗಿ ಈ ಅದ್ಭುತವಾದಂಥ ಅಷ್ಟಮಿ ತಿಥಿ ದಿನ ನಿಮ್ಮ ಕಷ್ಟ ಕಾರ್ಪಣ್ಯಗಳನ್ನು ನಿವಾರಣೆ ಮಾಡಿಕೊಳ್ಳಲು ಈ ದೀಪಾರಾಧನೆಯನ್ನು ಮಾಡಿ ಸಂತಾನ ಅಭಿವೃದ್ಧಿಗಾಗಿ ಈ ಮಕ್ಕಳಿಗೆ ಆಹಾ ಈ ಒಂದು ಹಣ್ಣು ಹಂಪಲುಗಳನ್ನು ದಾನವಾಗಿ ನೀಡಿ ನಿಮ್ಮ ಇಷ್ಟಾರ್ಥಗಳನ್ನು ಸಿದ್ಧಿಸಿಕೊಳ್ಳಿ ಸರ್ವರಿಗೂ ಶ್ರೀಕೃಷ್ಣ ಕೃಪೆ ತೋರಲಿ ಅಂತ ನಾನು ಶ್ರೀಕೃಷ್ಣನಲ್ಲಿ ಕೇಳ್ಕೊತ ಈ ವಿಡಿಯೋನ್ನ ಇಲ್ಲಿಗೆ ಮುಗಿಸ್ತೀನಿ ವಿಡಿಯೋ ಇಷ್ಟವಾದರೆ ವಿಡಿಯೋ ಒಂದು ಲೈಕ್ ಕೊಡಿ ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದಗಳು